ನೋಡಿ ಇಲ್ಲಿ ಇಲ್ಲಿ ಬಾ ಇಲ್ಲಿ ಎಸ್ ಇಲ್ಲಿ ನೋಡಿ ಹತ್ತು ನಿಮಿಷ ಮೇಲಾಯ್ತು ಎಲ್ಲ ಹೆಂಗೈತೆ ಹಿಂಗೈತಾರಪ್ಪ ಹಿಂಗೈತ ಹೌದಾ ಕಾಣ್ತಾನ ನಮ್ದ ಮಾತಾಡೋದು ಎಸ್ ಎಸ್ ಹಿಂಗೈತ ಹಿಂಗೆ ನೆಲ ಈ ಸ್ಲೋಪ್ ಐತಿ ಈಗ ಈ ಮಣ್ಣಿನ ಇಲ್ಲೇ ಫಲವತ್ತೈತಿ ನಿಮ್ ಚಂದಾಗ ಆ ಕಡೆ ನೀರು ಅಲ್ಲೇ ನಿಲ್ತೈತೆ ಜಾಸ್ತಿ ನೀರಲ್ಲೈತೆ ಜೋಗ ಈಗ ಈ ಅಡಿಕೆ ಗಿಡ ಹೆಂಗಿರ್ಬೇಕಂದ್ರೆ ಫ್ರೀ ಇರ್ಬೇಕು ಜೋಗ ಹಾಕ್ಬಾರ್ದು ಇದು ಮಣ್ಣು ಗಾಳಿ ಬೆಳಕು ಚೆನ್ನಾಗಿ ಆಡಂಗಿರ್ಬೇಕು ಅದು ಒಳ್ಳೇದು ಇನ್ನೂ ಒಂದು ನಾನು ಇನ್ನೊಂದು ಎಕ್ಸ್ಪೀರಿಯೆನ್ಸು ಕೆಂಪು ನೆಲ ಎಲ್ಲೆಲ್ಲಿ ಬರ್ತದೋ ಪೊಟ್ಯಾಶ್ ಕಡಿಮೆ ಆಗಿದೆ ಆಮೇಲೆ ಸಾರಜನಕ ರಂಜಕ ಪೊಟ್ಯಾಶಲ್ಲಿ ಪೊಟ್ಯಾಶೇ ಜಾಸ್ತಿ ಬೇಕಿದಕ್ಕೆ ಯಾವ ಬೆಳೆ ದೀರ್ಘಾವಧಿ ಬಿಡ್ತದೆ ಯಾವುದು ಹೆಚ್ಚು ಬಿಡ್ತದೆ ಪೊಟ್ಯಾಶ್ ಜಾಸ್ತಿ ಬೇಕು ಕರೆಕ್ಟಾ 6, 7, 8, 9 ಮನೆವರೆಗೆ ಬಿಡ್ತದೆ ಸರಿಯಾಗಿ ಬಿಟ್ಟರೆ ದೀರ್ಘಾವಧಿ ಇರ್ತದೆ ಇಂಥ ದೀರ್ಘಾವಧಿ ಹೆಚ್ಚು ಬಿಡ್ತಕ್ಕಂಥದಕ್ಕೆ ಪೊಟ್ಯಾಶ್ ಭಾಳ ಬೇಕು ನಾವು ಪೊಟ್ಯಾಶಿಯಂ ಕಡಿಮೆ ಪೊಟ್ಯಾಶಿಯಂ ಕೊಡಲ್ಲ ಅಂತಂದ್ರೆ ಈ ತುದಿಗಿರಿ ಎಲ್ಲ ಸುಡ್ತಾ ಇರ್ತದೆ ನೀವು ಕಂಡಿಡ್ಕೊಳಕ್ ಹೇಳಿದ್ದ ನನಗೆ ನೀಟ್ ಆಗಿದೆ ಇದೆಲ್ಲ ಸುಡೋದು ಇದು ಹೌದು ಇದು ಬಾರ್ಡರ್ ಎಲ್ಲ ಸುಡ್ತಾ ಇರೋದು ನಾನು ಹೇಳೋದು ಈಗ ನೋಡಿ ಪೊಟ್ಯಾಶು ಕೊರತೆ ಆದ್ರೂ ತುದಿಗಿರಿ ಸುಡ್ತತೆ ಜಿಂಕ್ ಕೊರತೆ ಆದ್ರೂ ಹೂ ಆಡಬೇಕಾರ ಜಿಂಕು ಪೊಟ್ಯಾಶು ಅವಾಗೇ ನಿಮಗೆ ಪರಿಣಾಮ ಬೀರೋದು ಗಿಡ ಹೂ ಫ್ರೂಟ್ ಸೆಟ್ಟಿಂಗ್ ಆಗಬೇಕಾದ್ರೆ ಅದೆಲ್ಲ ಉದ್ರಿ ಉದ್ರಿ ಬೆಳ್ತದೆ ನೋಡಿದ್ರೆ ಇಲ್ಲೆಲ್ಲ ಬಿದ್ದಿತ್ತು ಇಲ್ಲಿ ಇದ್ರ ಶರೀರ ನೋಡಿ ಹಚ್ಚ ಹಸಿರಿಲ್ಲ ಇದು ನ್ಯೂಟ್ರಿಯೆಂಟ್ಸ್ ಪ್ರಾಬ್ಲಮ್ ಆಹಾರದ ಕೊರತೆ ಅದಕ್ಕೆ ಹಂಗೆ ಆಗ್ತದೆ ಮತ್ತೆ ಹೊಸಣ ಇಲ್ಲಿ ಇದು ಕರೆಕ್ಟಾಗಿ ಔಷಧಿ ಹೊಡೆ ಹಾಕಿಲ್ಲ ಅಂದ್ರೆ ಎಲ್ಲ ಹಿಂಗ ಇಲ್ಲಿ ಕಾಣ್ತದ ಹರಳು ಇಲ್ಲಿ ಹರಳು ಹಿಡಿಯದ ಕಾಣ್ತದ ಈ ಹಂತದಲ್ಲಿ ಬೋರ್ ಫಲವತ್ತಿಲ್ಲ ಬೋರಾನ್ ಕೊರತೆ ಆದ್ರೆ ಈ ಹಂತದಲ್ಲಿ ಉದುರ್ತದೆ ಇನ್ನೂ ಸ್ವಲ್ಪ ದೊಡ್ಡಕ್ಕಾದ್ರೆ ಕಾಯಿ ಹೊಡಿತೈತಿ ಮರ ನಿಮಗೆ ಕಾಯಿ ಕೊಯ್ತಿರಲ್ಲ ಸಿಗ್ಲತ್ತದೆ ಹಣ್ಣು ಹೊಡಕ ಇದಾಗ್ತದೆ ಅದ್ರ ಲಕ್ಷಣನೇ ನೆಕ್ಸ್ಟ್ ಅದು ಹಂಗೆ ಆಗ್ತತಿ ಅನ್ನೋದಕ್ಕೆ ಆ ಗರಿಗಳು ಸಹಿತ ಹೇಳ್ತದೆ ತುದಿಗರಿ ಸುಡ್ತಾರೆ ಶೇಡಿಂಗ್ ಆಗಿತ್ತು ನೋಡೋದು ಅದ್ರಲ್ಲಿ ಶೇಡಿಂಗ್ ಇತ್ತು ನಾನು ಶೇಡಿಂಗ್ ಅಂದ್ರೆ ಗೊತ್ತಾಗ್ತದೆ ಇದೇ ಸಿಂಪ್ಟಮ್ಸ್ ಅಂತ ಇದು ಹೌದು ನೆಕ್ಸ್ಟ್ ಆ ವಿಡಿಯೋ ಹಂಗೆ ಮ್ಯೂಟ್ ಮಾಡೋ ಮಾತಾಡ್ಬೇಕಾರೆ ಆನ್ ಮಾಡ್ಕೊಳ್ತೀವಿ ಸೀಸ್ ಅಂತ ಕರಿತೀವಿ ಅಂದ್ರೆ ಸತ್ತಿರ್ತಕ್ಕಂಥ ರೋಗ ಪುನರಾವರ್ತನೆ ಆಗಿ ಮತ್ತೆ ಅದನ್ನು ಹಾಳು ಮಾಡ್ತತಿ ನೀವು ಕೊಯ್ಲು ಮಾಡಿದಾಗ ಇಂಥವನ್ನೆಲ್ಲ ಕಟ್ ಮಾಡಿಸ್ಬೇಕು ಇದನ್ನೆಲ್ಲ ಕೆಲವು ಸರಿ ಏನಾಗ್ತದೆ ಇದು ಈ ಈ ಅಡಿಕೆ ಗಿಡದಲ್ಲಿ ಬೇರಿಂದ ಹಿಡಿದು ಎಲೆಗಳವರೆಗೂ ಭಾಳ ಗಟ್ಟಿ ಇರ್ತದೆ ನಾರು ಇರೋದ್ರಿಂದನೇ ಇದು ಈ ರೋಗ ಬಂದರೂ ತಡ್ಕೊಂಡಿರ್ತದೆ ಎಲ್ಲಿ ಮೆತ್ತನ ಭಾಗ ಇರುತ್ತೆ ಅಂದರೆ ಇದು ಗೊನೆ ಅಂದರೆ ಇದು ಕೈ ಈ ಭಾಗ ಮೆತ್ತಗಿರ್ತದೆ ಇಲ್ಲಿ ಈ ಡೈಬ್ಯಾಕ್ ಡಿಸೀಸ್ ಹೆಚ್ಚು ಅಲ್ಲೇ ಅಲ್ಲೇ ಅಟ್ಯಾಕ್ ಆಗ್ತದೆ ಅವಾಗ ಏನಾಗ್ತದೆ ಈ ಭಾಗ ಮೆತ್ತಗಾದಾಗ ಇಲ್ಲಿ ಶಿಲೀಂಧ್ರ ಅಟ್ಯಾಕ್ ಆಗಿ ಕೊಳಿತತ್ತಲ್ಲ ಗೊನೆ ತನ್ನ ಸ್ಥಾನ ಕಳ್ಸ್ಕೊಂಡ್ಬಿಡ್ತದೆ ಅದ್ ಮೇನ್ ಈ ರೀತಿ ಸತ್ತಿರ್ತಕ್ಕಂಥದ್ದು ಮತ್ತೆ ಅಲ್ಲಿ ಕೊಯ್ದಾಕಿದ್ರಲ್ಲ ಈಗ ಎಷ್ಟೆಲ್ಲ ಉದುರಿದಾವೆ ಏನು ಹಿಂಗಾದ್ರೆ ಕಷ್ಟ ಸಕ್ಸಸ್ ಆಗಿಲ್ಲ ಇಳಿಬೇಕಾ ನೋಡಿ ಇಲ್ಲಿ ಹೆಂಗ್ ಉದುರೈತೆ ಉದುರಿದೆಲ್ಲ ತೋರ್ಸ ಕಿವಿ ಕೇಳೋದ್ಕಿಂತ ಕಣ್ಣು ನೋಡಿದ್ರೇನೆ ಮನ್ಸಿಗೆ ನಾಟೋದು ನೀಟಾಗಿ ಹಿಡಿಬೇಕು ನೀನು ನಾ ಸುಮ್ಮನೆ ಎಷ್ಟೇ ಭಾಷಣ ಹೊಡೆದ್ರೆ ಉಪಯೋಗ ಕೊಡಲ್ಲ ನೆಕ್ಸ್ಟ್ ಇಲ್ಲಿ ಇಲ್ಲಿ ನೋಡ್ರಿ ಇದು ಏನಾಗಿ ಕಟ್ಟಾಗಿತ್ತೋ ಬಿದ್ದಿಲ್ಲ ನಾನು ನಿಮ್ಮ ಹೊಲದಲ್ಲಿ ಗೊಣ್ಣೆ ಹುಳ ಅದಾವ ಅಂತ ಅನ್ಕೊಳ್ಳೋನೀಗ ನಾನು ಈ ಹೊಲಕ್ಕೆ ಬಂದೀನಿ ಈಗ ಈ ಹ್ಯಾಡ್ ಐತಲ್ಲ ಇದು ಇದೇನೋ ರೋಗ ಬಂದು ಏನೋ ಅರ್ಲಿ ಬಿದ್ದತಿ ಇದು ಆ್ಯಕ್ಚುಲಿ ಇದೆಲ್ಲ ಹಣ್ಣಾಗ್ಬಿಟ್ಟು ಆಮೇಲೆ ಬೆಳ್ತತೆ ಹೌದಾ ಈಗ ಗೊಣ್ಣೆ ಹುಳ ಇದ್ರೆ ಹಿಂಗೆ ಇರ್ತದೆ ಅದ್ರ ಸಿಂಪ್ಟಮ್ಸ್ ಅದು ಆಹಾರ ಸರಿಯಾಗಿ ಸಿಗಲ್ಲ ಬೇರೆಲ್ಲ ತಿನ್ನೋದ್ರಿಂದ ಇದು ಈ ಈ ಈ ಗಿಡದಲ್ಲಿ ಇತ್ತಂದ್ರೆ ಇದ್ರ ಅಕ್ಕಪಕ್ಕ ಹಿಂಗೆ ಇರ್ತದೆ ಇದು ಆಮೇಲೆ ಹಿಂಗಾರ ಐತಲ್ಲ ಹಿಂಗಾರ ಫುಲ್ ಎಲ್ಲ ಮುದ್ರಕೊಂಡು ಇತರ ಹಳ್ಳೆಲ್ಲ ಉದುರಿರ್ತದೆ ಮತ್ತೆ ಹ್ಯಾಡ್ಗಳು ಸರಿಯಾಗಿ ಬೆಳೆದಿರಲ್ಲ ಇವು ಆ ಗೊಣ್ಣೆ ಹುಡ್ದ ಲಕ್ಷಣ ಇದು ಅದು ಹಿಡಿಮಂಡಿಗೆ ರೋಗನೇ ಅದು ಇದ್ರಾಗ ಏನು ಅಂತ ನಿಲ್ಲ ಅನ್ಸುತ್ತೆ ಉಳಿಮೆ ಮಾಡ್ಬೇಕಾದ್ರೆ ನಿಮಗೆ ಗೊತ್ತಾಗ್ತದೆ ಆ ಗೊಬ್ಬರದ ಹುಳ ಇರ್ತತ್ತಲ್ಲ ಮೋಸ್ಟ್ ಡೇಂಜರ್ ಅದು ಅದ್ರ ಲಕ್ಷಣ ಹೇಳಿದ್ದ ನಾನು ಇದು ಮತ್ತೆ ಇದೆಲ್ಲ ಸುಟ್ಟೋಗ್ತದೆ ಬಿಚ್ಕೊಂಡಾಗ ಈ ಬಿಚ್ಕೊಂಡಾಗ ಇದು ಹಂಗೆ ಆಗ್ತದೆ ಇಲ್ಲಿ ಸುಳಿಯಾಗಿರ್ತದೆ ಸಣ್ಣ ಕಿರದ ಕೆರತಿಂತ ಹುಳ ಎಲ್ಲ ಅವೇ ಹುಳ ಅವು ಸಿಗಡಿ ಅಂತ ಹಾಂ ಸುಳಿ ಸಿಗಡೆ ಚಿಕ್ಕ ಕೆಂಪರಕ್ಕೆ ಹುಳ ಎಲ್ಲ 15-20 ದಿನ ಖಂಡಿತ ಎಲ್ಲ ಹತ್ರ ಉಂಟು